ವೈಡ್ 25 ಮೀಟರ್ ಹೈಟ್ ನಮಸ್ತೆ ಗೆಳೆಯರೇ इंडो अरोबिक आर्किटेक्चर तैयार जॉर्ज वेटिट आर्किटेक्ट निर्माण गेटवे ऑफ इंडिया मुंबई 15 मीटर डया इरोंत डूम नोडी 25 मीटर हाइट इदे नोडी मुंबई प्रवासिगर ताण इदु इल्लिंद अत्यंत सुंदर एलिफेंटा केव्स गे रस्ते इदे बोटली इदे जागदली इत्तीचेगे आद अटैक कूड़ा अवरु आरिसलागित्तु बरदक्के इदर मुंदे इरुवंत ताज होटेल नोडी ताज न्यू होटेल नोडी अदर नंतर इल्ली गेटवे ऑफ इंडिया एदुरुगडेने नम्म भारतद किरीट थाज अंत हेळुव आ क्राउन निजराज छत्रपति शिवाजी महाराजर पुत्तळि इदे एष्टु सुंदर ताण इल्लिंद होद्रे एलिफेंटा गुहेगळिगे रस्ते ಇಲ್ಲಿ ಲಾಂಚ್ ಇರುತ್ತೆ ಲಾಂಚ್ ಅಲ್ಲಿ ಇಳಿದು ಹೋಗ್ತಾರೆ ಬನ್ನಿ ತೋರಿಸ್ತೀನಿ ಹತ್ತಿರದಿಂದ ಎಷ್ಟು ಚಂದ ಇದೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ರೆ ಸುಮಾರು 9 ಗಂಟೆಗೆ ಲಾಂಚ್ ಶುರುವಾಗುತ್ತೆ ಸುಮಾರು ಕಿಲೋಮೀಟರ್ ದೂರ ಆದ್ರೆ ಎಲಿಫೆಂಟಾ ಗುಹೆಗಳು ಬೆಟ್ಟ ಇದೆ ತುಂಬಾ ಎತ್ತರದ ತ್ರಿಮೂರ್ತಿ ಮೂರ್ತಿಗಳಿದೆ ನೋಡಿ ಇಲ್ಲಿಂದ ಇಳಿದು ಹೋಗ್ತಾರೆ ನೋಡಿ ಬೋಟ್ ಹತ್ತಾರೆ ನೋಡಿ ಇಲ್ಲೆಲ್ಲ ಕಾಯ್ತಾ ಇದ್ದಾರೆ ಹಿಂಗೆ ಓಡಾಡ್ಕೊಂಡು ಬರುವಂತ ರಸ್ತೆ ತುಂಬಾ ದೊಡ್ಡ ಸಮುದ್ರ ಸಾಗರ ಅರಬ್ಬಿ ಸಮುದ್ರ ಇದನ್ನ ಮಹೋದತಿ ಅಂತ ಕರೀತಾರೆ ನೋಡಿ ಸಿಂಧೂ ಸಾಗರ ಅಂತ ಕೂಡ ಕರೀತಾರೆ ಯಾಕಂದ್ರೆ ಸಿಂಧೂ ನದಿ ಈ ಸಮುದ್ರವನ್ನ ಸೇರುತ್ತೆ ನೋಡಿ ಪ್ರದಕ್ಷಿಣೆ ಆಕಡ ಬನ್ನಿ ಹಂಗೆ ಇಲ್ಲಿ ಅನೇಕ ಕಥೆಗಳಿದೆ ಅದು ನಿಜಾನ ಸುಳ್ಳಾಗುತ್ತಿಲ್ಲ ಈ ಆರ್ಕಿಟೆಕ್ಟ್ ಜಾರ್ಜ್ ವೆಟಿಟ್ 1913 ರಲ್ಲೇ ಪ್ಲಾನ್ ಮಾಡಿರ್ತಾನೆ 24 ಕ್ಕೆ ತಯಾರಾಗುತ್ತೆ ಅವನು ಹೇಳಿದ ಸ್ಥಳದಲ್ಲಿ ಮಾಡಿರಲ್ಲ ಡೈರೆಕ್ಷನ್ ತಪ್ಪಾಗಿರುತ್ತೆ ಇವನು ಸಮುದ್ರದಲ್ಲಿ ಬೋಟ್ ಇಂದಾನೆ ನೋಡ್ತಾನೆ ದುರ್ಬೀನ್ ಹಾಕೊಂಡು ಗೇಟ್ವೇ ಆಫ್ ಇಂಡಿಯಾ ನೋಡಿ ಅಂತ ಹೇಳಿದ್ರೆ ಖುಷಿಯಾಗಿ ನೋಡ್ತಾನೆ ತುಂಬಾ ಎಕ್ಸೈಟ್ ಆಗಿರ್ತಾನೆ ಆದ್ರೆ ಅವರು ತೋರಿಸಿದ ತಕ್ಷಣ ತಾನು ಹೇಳಿದ ಹಾಗೆ ಇವರು ಕಟ್ಟಿಲ್ಲ ಅನ್ನೋ ಭಾವನೆಗೆ ಆ ಸಮುದ್ರದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತಾನೆ ಅಂತ ಒಂದು ಕಥೆ ಇದೆ ನೋಡಿ ಅಹೋರಾತ್ರನ ಅದೃಷ್ಟವೋ ಏನೋ ದೇವರು ಎಲ್ಲವನ್ನ ತೋರಿದ್ರು ನೋಡಿ ಉಲ್ಟಾ ಪಿರಂಗಿ ಆ 25 ವರ್ಷಕ್ಕೆ ಇವನು ಮುಂಬೈಗೆ ಬಂದ್ರು ಅನೇಕ ಅದ್ಭುತಗಳನ್ನು ತೋರಿಸಿದ್ರು ವಿಶ್ವವನ್ನ ಎಲ್ಲ ಆರಾಮಾಗಿ ತೋರಿಸಿದ್ರು ದೇವರು ಈ ಕನ್ಸ್ಟ್ರಕ್ಷನ್ ಅನ್ನು ಮಾಡಿದ ಒಂದು ಕಂಪನಿ ಗ್ಯಾಮನ್ ಇಂಡಿಯಾ ಅಂತ ಅದಕ್ಕೆ ಪ್ರೌಡ್ ಆಗಿ ಇದನ್ನ ಹೇಳ್ಕೊಳ್ತಾರೆ ಅವರು ಈ ಕನ್ಸ್ಟ್ರಕ್ಷನ್ ನ ಬ್ರಿಟಿಷ್ ಆರ್ಕಿಟೆಕ್ಚರ್ ಗೆ ಅನುಸಾರವಾಗಿ ಅವಾಗ ಜರ್ಮನ್ ಆರ್ಕಿಟೆಕ್ಚರ್ ಇಲ್ಲಿದ್ದವರು ಇದನ್ನ ಪೂರ್ಣಗೊಳಿಸುತ್ತಾರೆ ಆ ಗ್ಯಾಮನ್ ಇಂಡಿಯಾ ಅನ್ನೋ ಕಂಪನಿಗೆ ಮುಂದೊಂದು ದಿವಸ 2006-07 ಇಸ್ವಿಯಲ್ಲಿ ಕೂಡ ಅಹೋರಾತ್ರ ಕನ್ಸಲ್ಟೆಂಟ್ ಆಗಿರ್ತಾನೆ ಅಂದ್ರೆ ಇವೆಲ್ಲ ಅನುಸಂಧಾನಗಳು ದೇವರದು ನೋಡಿ ಇದು ಸಮುದ್ರ ಎಷ್ಟು ಸುಂದರ ಸಮುದ್ರ ನೋಡಿ ಇಲ್ಲಿ ಇವರು ಬಾಡಿಗೆಗೆ ಬೈನಾಕ್ಯುಲರ್ಸ್ ಕೊಡ್ತಾರೆ ದೇಖೆಂಗೆ 10 ಪೀಸ್ ಇಸ್ಮೇ ಕೈಸೆ ದೇಖು ದುರ್ಬೀನ್ ಸೇ ದೇಖೇಂಗೆ ನಥಿಂಗ್ ಮೇ ನಹೀ ದುರ್ ಈ ಬೈನಾಕ್ಯುಲರ್ಸ್ ಅಲ್ಲಿ ಇಲ್ಲಿ ಬಾಡಿಗೆ ಕೊಡ್ತಾರೆ ಇದರಲ್ಲಿ ನಾವು ದೂರ ಇರೋ ಎಲಿಫೆಂಟ್ ಕೇವ್ಸ್ ಎಲ್ಲ ನೋಡಬಹುದು ತುಂಬಾ ಸಮುದ್ರದ ಎಲ್ಲಾ ಭಾಗಗಳನ್ನು ನೋಡಬಹುದು ಇಲ್ಲ ಕನ್ನಡ ಬರುತ್ತಾ
ಹೌದಾ ಇದ್ ನೋಡಿ ದೇಖೋ ಈ ಎಬಿ ಬೈನಾಕ್ಲರ್ ಈ ಬೈನಾಕ್ಲರ್ ನೋಡಿ ಎಲ್ಲ ಭಾಷೆ ಕಲ್ತಿರ್ತಾರೆ ಇದು ಸುಂದರ ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಪ್ರದಕ್ಷಿಣೆ ಮಾಡಿಬಿಟ್ಟು ಶಿವಾಜಿ ಪುತ್ಥಳಿ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಲ್ಲಿ ನಮ್ಮ ಲೈವ್ ನ ಎಂಡ್ ಮಾಡೋಣ ಬೇಗ ಬನ್ನಿ ನೋಡಿ ಎಲ್ಲ ನೋಡಿ ಇದು ಇಂಡೋ ಅರೇಬಿಕ್ ಆರ್ಕಿಟೆಕ್ಚರ್ ಅಂದ್ರೆ ನಮ್ಮ ಭಾರತದ ಆರ್ಕಿಟೆಕ್ಚರ್ ಅಲ್ಲಿ ಅರೇಬಿಯನ್ ಶೈಲಿಯನ್ನು ಕೂಡ ಮರ್ಜ್ ಮಾಡಿ ಬ್ರಿಟಿಷರ್ಸ್ ಬಟ್ ಈ ಜಾಲಂಧ್ರಗಳೆಲ್ಲ ಇಂಡಿಯನ್ ಆರ್ಕಿಟೆಕ್ಚರ್ ಈ ಕನ್ಸ್ಟ್ರಕ್ಷನ್ ಫೌಂಡೇಶನ್ 90% ಎಲ್ಲ ನಮ್ಮ ಭಾರತದ ಆರ್ಕಿಟೆಕ್ಚರ್ ವೇದಿಕ್ ಆರ್ಕಿಟೆಕ್ಚರ್ ಡಿಸೈನ್ಸ್ ಎಲ್ಲ ವೇದಿಕ್ ಡಿಸೈನ್ಸ್ ಈ ಜಾಲಂಧ್ರಗಳು ಗ್ವಾಲಿಯರಿಂದ ತರಿಸ್ತಾರೆ ಇಂತ ಸಾವಿರ ಪಟ್ಟು ಉತ್ತಮವಾದ ಜಾಲಂಧ್ರಗಳು ಸಾವಿರಾರು ವರ್ಷಗಳ ಹಿಂದೆ ನಾವು ಬೇಲೂರು ಹಳೇಬೀಡು ದೇವಸ್ಥಾನದಲ್ಲಿ ನೋಡಬಹುದು ಅದು ನಮ್ಮ ಕರ್ನಾಟಕದ ಹೆಮ್ಮೆ ಅಲ್ವಾ ನೋಡಿ ಇದರ ಬಗ್ಗೆ ಇದೆ ನೋಡಿ ಸ್ಟೋನ್ ವಾಸ್ ಲೈಡ್ ಬೈ ಹಿಸ್ ಎಕ್ಸಲೆನ್ಸಿ ನಮ್ಮ ರಾಜರುಗಳು ಯಾವತ್ತೂ ಅವರ ಪ್ರೌಢಿಮೆಗೋಸ್ಕರ ಈ ರೀತಿ ಕನ್ಸ್ಟ್ರಕ್ಷನ್ಸ್ ಕಟ್ತಾ ಇರಲಿಲ್ಲ ದೇವರುಗಳಿಗೋಸ್ಕರ ಕಟ್ಟಿರೋ ಮಂದಿರಗಳು ಸಾವಿರಾರು ವರ್ಷದಿಂದ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆದರೆ ರಾಜರು ಕಟ್ಕೊಂಡಿರುವಂತಹ ಮರದ ಪ್ಯಾಲೆಸ್ಗಳು ಅಂತ ಯಾವುದು ಅರಮನೆ ಅಂತೀವ ಒಂದೂ ಇಲ್ಲ ನೋಡಿ ಸಾವಿರ ವರ್ಷದ ಹಿಂದಿನ ಅರಮನೆ ಇಲ್ಲ ಸಾವಿರ ವರ್ಷದ ಹಿಂದಿನ ದೇಗುಲ ಇದೆ ಅಂದ್ರೆ ಆಗಿನ ಕಾಲದ ರಾಜರು ತಮಗೋಸ್ಕರ ಏನು ಕಟ್ಟಿಕೊಳ್ತಾ ಇರಲಿಲ್ಲ ಯಾಕಂದ್ರೆ ಇಳಿಸ್ಬಿಡ್ತಿದ್ರು ಜನ ತಪ್ಪು ಮಾಡಿದ್ರೆ ಸಿವಿಲ್ ವಾರ್ಸ್ ಆಗ್ಬಿಡುದು ನಮ್ಮ ದೇಶದಲ್ಲಿ ರಾಜ ಜನಗಳಿಗೋಸ್ಕರ ಬದುಕಿದ್ರೆ ಅವನ್ ರಾಜನಾಗಿರ್ತಿದ್ದ ಇಲ್ಲಾಂದ್ರೆ ಇಲ್ಲ ಡಿಕ್ಟೇಟರ್ಸ್ ನ ಸ್ವೀಕರಿಸಿರ್ಲಿಲ್ಲ ನಮ್ಮ ದೇಶದಲ್ಲಿ ನೋಡಿ ಬೇಲೂರು ಹಳೇಬೀಡು ಆಗ್ಲಿ ನಮ್ಮ ಬಾದಾಮಿ ಐಹೊಳೆ ಪಟ್ಟದಕಲ್ಲಾಗ್ಲಿ ಎಲ್ಲಾದ್ರೂ ರಾಜನ ಅರಮನೆ ತೋರಿಸ್ಬಿಡಿ ಅವ್ರು ಮನ್ಸು ಮಾಡಿದ್ರೆ ಕಟ್ಕೋಬೋದಾಯ್ತು ಇಲ್ಲ ಎಲ್ಲ ಮುರಿದೋಗಿದೆ ಆದ್ರೆ ಮಂದಿರ ಹಾಗೆ ಉಳ್ಕೊಂಡಿದೆ ಅಂದ್ರೆ ಸಾಮಾಜಿಕ ಉಪಕಾರದ ಕಟ್ಟಡಗಳು ಇವತ್ತಿಗೂ ಇದೆ ಇತ್ತೀಚೆಗೆ 17ನೇ ಶತಮಾನದ ನಂತರ ರಾಜರುಗಳು ಅರಮನೆಗಳನ್ನ ಸುಭದ್ರವಾಗಿ ಕಟ್ಕೊಳ್ತಾ ಬಂದ್ರು ಅವು ಉಳ್ಕೊಳ್ತು ಆದ್ರೆ ಅವರ ಕುಟುಂಬಗಳು ನಾಶವಾಗಿ ಹೋಗ್ಬಿಟ್ಟವು ಯಾಕೆಂದ್ರೆ ಅರಮನೆ ಸರ್ಕಾರದ ಹಣ ರಾಮ ಮೊಟ್ಟ ಮೊದಲು ಹೇಳಿದ್ದು ದಶರಥ ಮಗ ರಾಮ ಶ್ರೀರಾಮಚಂದ್ರ ಸ್ವಯಂವರಕ್ಕೆ ಹೋದಾಗ ಜನಕ ಹೇಳ್ತಾನೆ ಈ ಸ್ವಯಂವರದಲ್ಲಿ ಗೆಲ್ಲುವುದೊಂದೇ ಅಲ್ಲ ನಿಲ್ಲಬೇಕಂದ್ರೂ ಜನಗಳ ಟ್ಯಾಕ್ಸ್ ಇಂದ ಬದುಕದೇ ಇರುವಂತಹ ರಾಜ ತನ್ನ ಉಳಿಮೆ ತಾನು ಮಾಡಿಕೊಂಡು ಬದುಕುವಂತ ರಾಜ ಆಗಿರಬೇಕು ವೀರ ಆಗಿರಬೇಕು ಅಂತ ರಾಮ ಅದಕ್ಕೆ ಒಪ್ಪಿ ಶರವನ್ನೆತ್ತಿದ್ದು ರಾಮ ಶಿವಧನಸ್ಸನ್ನ ಮುರಿದಿದ್ದು ಅಂದ್ರೆ ಜನಗಳ ಹಣವನ್ನ ತಿನ್ನದ ರಾಜರು ಅವರೆಲ್ಲ ಹಂಗ ಬದುಕ್ತಾ ಇದ್ರು ಉತ್ತು ಉತ್ತು ಬೆಳೀತಾ ಇದ್ದರಿಂದನೇ ಸೀತೆ ಉಳುವಾಗ ಸಿಕ್ಕವಳು ಅಂತ ನೋಡಿ ಶಿವಾಜಿ ಮಹಾರಾಜರ ಪುತ್ಥಳಿ ಎಷ್ಟು ಚೆನ್ನಾಗಿದೆ ಆದರೆ ನಮ್ಮ ಶಿಲ್ಪಕಲೆ ತುಂಬಾ ಅಗಾಧವಾಗಿದೆ ಭಾರತದಲ್ಲಿ ಕುದುರೆಗೆ ಒಂದು ಶಿಲ್ಪ ನಿಯಮಗಳಿತ್ತು ನಮ್ಮಲ್ಲಿ ರಾಜ ಯಾವ ಕುದುರೆಯ ಮೇಲೆ ಹತ್ತಿರ್ತಾರೋ ಆ ಕುದುರೆ ನಾಲ್ಕೂ ಕಾಲುಗಳ ಮೇಲೆ ನಿಂತಿದ್ರೆ ರಾಜ ಸ್ವಾಭಾವಿಕ ಮರಣ ಯಾವ ಶತ್ರು ಕೈಯಲ್ಲಿ ಸಿಗದೆ ಮರಣ ಅಂತ ಶಿವಾಜಿ ಮಹಾರಾಜರು ಹಾಗೆ ಯಾರ ಕೈಗೂ ಸಿಗದೆ ಅಂತಹ ಸ್ವಾಭಾವಿಕ ಮರಣವಾಗಿತ್ತು ರಾಜ ಯುದ್ಧದಲ್ಲಿ ಮರಣವಾದ್ರೆ ಕುದುರೆ ಎರಡೂ ಕಾಲು ಮೇಲೆತ್ತಿರೋದು ಆದರೆ ರಾಜ ಯುದ್ಧದಲ್ಲಿ ಗಾಯಾಳುವಾಗಿ ಮನೆಯಲ್ಲಿ ಮತ್ತೆ ನಂತರದ ದಿವಸಗಳಲ್ಲಿ ಮರಣವಾದ್ರೆ ಒಂದು ಕಾಲೆತ್ತಿರೋದು ಆ ಒಂದು ನಿಯಮ ಈ ಶಿಲ್ಪಿ ಮರ್ತಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಒಂದು ಕಾಲು ಎತ್ತಿಸಿದ್ದಾರೆ ನೋಡಿ ಕುದುರೆಯಲ್ಲಿ ಅದು ಬೇಕಾಗಿರಲಿಲ್ಲ ಶಿಲ್ಪಶಾಸ್ತ್ರದ ನಿಯಮಗಳ ಪ್ರಕಾರ ಶಿವಾಜಿ ಮಹಾರಾಜರ ಕುದುರೆ ನಾಲ್ಕೂ ಕಾಲ ಮೇಲೆ ನಿಂತಿರಬೇಕಾಗಿತ್ತು ಝಾನ್ಸಿ ರಾಣಿ ಕಿತ್ತೂರು ಚೆನ್ನಮ್ಮ ಇವರ ಕುದುರೆಗಳು ಎರಡು ಮುಂದುಗಡೆ ಕಾಲುಗಳನ್ನ ಮೇಲೆತ್ತಿರುತ್ತೆ ಅದನ್ನು ಗಮನಿಸಿ ಯಾಕಂದ್ರೆ ಯುದ್ಧದಲ್ಲಿ ವೀರಮರಣ ಹೊಂದಿದವರು ಇವಾಗ ಹೈದರಾಲಿ ಅಂತ ಅವ್ರದಾದ್ರೆ ಯುದ್ಧದಲ್ಲಿ ಗಾಯಾಳುವಾಗಿ ಮರಣ ಆದವರಿಗೆ ಒಂದು ಕಾಲು ಎತ್ತಿರ್ತಾರೆ ಇಂಥವೆಲ್ಲ ಶಿಲ್ಪಗಳು ತಂದೆ ತಾಯಿಗಳಿಂದ ಕಲಿತು ಮುಂದುವರಿಸಬೇಕು ಅದು ಮರೆತಿದ್ದಾರೆ ಇಲ್ಲಿ ಒಂದ್ಸಲ
ಅಹೋರಾತ್ರ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಗೇಟ್ವೇ ಆಫ್ ಇಂಡಿಯಾದಲ್ಲಿ ನಿಮ್ಮೊಂದಿಗೆ ಧನ್ಯವಾದ ಅಹೋರಾತ್ರ